ಈತ ಯಾರು ಏನೂ ಗೊತ್ತಿಲ್ಲ, ಮಾನಸಿಕ ಬುದ್ಧಿಮಾಂದ್ಯನಾಗಿದ್ದು ಅರೆಬೆತ್ತಲಾಗಿ ಇಡೀ ದೇಹದ ತುಂಬ ಗಾಯಗಳನ್ನ ಮಾಡಿಕೊಂಡು ನೊಣ ಕೂರಿಸಿಕೊಂಡು ಚರಂಡಿಯ ಮೇಲೆ ಊಟ ನೀರು ಇಲ್ಲದೆ ಬಡಪಾಯಿ ಜೀವನ ಸಾಗಿಸುತ್ತಿದ್ದಾನೆ. ಗುಳದಗುಡ್ಡ ಪಟ್ಟಣದ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಒಳಚಂಡಿ ನೀರು ಹರಿಯುವ ಕಟ್ಟೆಯ ಮೇಲೆ ಕುಳಿತಿರುವ ವ್ಯಕ್ತಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾನೆ. ಮೈ ತುಂಬಾ ಗಾಯಗಳಾಗಿದ್ದು ದೇಹದ ತುಂಬಾ ಸಂಪೂರ್ಣವಾಗಿ ನೊಣಗಳಿಂದ ತುಂಬಿಕೊಂಡಿರುವ ಅರೆಬೆತ್ತಲೆಯ ಈ ವ್ಯಕ್ತಿ ಆಹಾರ ನೀರು ಇಲ್ಲದೆ ಜೀವನ ಸಾಗಿಸುತ್ತಿದ್ದಾನೆ. ಇದರ ಬಗ್ಗೆ ಮಾನಸಿಕ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಅಥವಾ ಗುಳೆದಗುಡ್ಡ ನಗರದ ಆರೋಗ್ಯ ಅಧಿಕಾರಿಗಳು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಗಮನಿಸಿ ಸೂಕ್ತ ರೀತಿಯ ಚಿಕಿತ್ಸೆ ನೀಡಿ ಮಾನವೀಯತೆ ಮರೆಯಬಹುದಲ್ಲ. ಅಷ್ಟೇ ಅಲ್ಲದೆ ಈತ ಕಳೆದ ಒಂದು ವರ್ಷದಿಂದ ಈ ರೀತಿಯಾಗಿ ಗುಳೆದಗುಡ್ಡ ಪಟ್ಟಣದಲ್ಲಿ ಅಲೆದಾಡುತ್ತಿದ್ದಾನೆ. ಈತ ಯಾರು, ಯಾಕೆ ಈ ರೀತಿ ಇದ್ದಾನೆ, ಮಾನಸಿಕ ಆರೋಗ್ಯದ ಅಸ್ತಿತ್ವ ಕಳೆದುಕೊಂಡ ಈ ವ್ಯಕ್ತಿ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳ ಗಮನಕ್ಕೆ ಬಂದಿಲ್ವಾ? ಕೈಯಲ್ಲಿ ಬೇಡಿ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಮುಂದಾದರೂ ಈ ವ್ಯಕ್ತಿಗೆ ಸರಿಯಾದ ಚಿಕಿತ್ಸೆ ಒದಗಿಸುವಲ್ಲಿ ಮುಂದಾಗ್ತಾರಾ ಎಂದು ಕಾದ ನೋಡಬೇಕಾಗಿದೆ.